ಸರ್, ನಮ್ಮ ಪೂರ್ವಿಕರಲ್ಲಿ 40-50 ವರ್ಷಗಳ ಹೇಳ್ಕಳಗಡೆ ನಮ್ಮಲ್ಲಿ ಏನು ಹಳ್ಳಿಗಳಲ್ಲಿ ಕೃಷಿ ಮಾಡ್ತಾಯಿದ್ರು, ಕೃಷಿ ಮಾಡ್ತಿರುವಾಗ ನಮಗೆ ಗೋವುಗಳು ಕಂಪಲ್ಸರಿ ಮನೆಗಳಲ್ಲಿ ಸಾಕ್ತಾಯಿದ್ರು. ಕೃಷಿ ಮತ್ತು ಹೈನುಗಾರಿಕೆ ಎರಡು ಒಟ್ಟೊಟ್ಟಿಗೆ ನಡೀತಿತ್ತು ಜಾನುವಾರುಗಳದ್ದು. ಅದಕ್ಕೆ ಒಂದಕ್ಕೊಂದು ಸಂಬಂಧ ಇತ್ತು. ಯಾಕಂತ ಹೇಳಿದ್ರೆ, ನಾವು ಕೃಷಿ ವ್ಯವಸಾಯಕ್ಕೆ ಬೇಕಾಗಿರ್ತಕ್ಕಂಥ ಈ ಗೊಬ್ಬರ ಮತ್ತು ಈ ಮೂತ್ರ ಏನಿದೆ ಇವೆಲ್ಲ ಕೂಡ ನಮ್ಮ ಜಾನುವಾರುಗಳಿಂದ ಸಿಗ್ತಕ್ಕಂಥದ್ದು. ಭೂಮಿಗೆ ಅದೇ ಆಹಾರ. ಸೊ ಭೂಮಿಗೆ ಅದೇ ಆಹಾರ ಹಾಕಿದಾಗಲೇ ನಾವು ಯಾವುದೇ ಬೆಳೆ ಬೆಳೆಯಲು ಕೂಡ ಎಲ್ಲ ಬೆಳೆಗಳು ಚೆನ್ನಾಗಿ ಬೆಳೀತಾ ಇದ್ವಿ. ನಮ್ಗೆ ಯಾವುದೇ ಒಂದು ಇವತ್ತು ನಾವು ಉಪಯೋಗಿಸ್ತಾ ಇರೋಂಥ ರಸಗೊಬ್ಬರಗಳಿರ್ಬೋದು, ಕಾಯಿಲೆಗಳ ಬಗ್ಗೆ ಆಗಿರ್ಬೋದು, ಅಥವಾ ಅದಕ್ಕೆ ಕಾಯಿಲೆಗಳು ಬಂದಾಗ ಹೊಡೆಯೋ ಈ ರಾಸಾಯನಿಕ ಔಷಧಿಗಳಿರ್ಬೋದು, ಇವೆಲ್ಲ ಪ್ರಮೇಯ ಇರ್ತಿರ್ಲಿಲ್ಲ. ಆದರೆ ಯಾವಾಗ ನಮಗೆ ಈ ಒಂದು ಹಸಿರು ಕ್ರಾಂತಿ, ಹೆಚ್ಚಿಗೆ ಆಹಾರ ಬೆಳೀಬೇಕು, ಆಮೇಲೆ ಹೆಚ್ಚು ಹಾಲು ಉತ್ಪಾದನೆ ಮಾಡಬೇಕಂತ ಕ್ಷೀರಕ್ರಾಂತಿ, 60 ದಶಕದಲ್ಲಿ ಹಸಿರು ಕ್ರಾಂತಿ, 70 ದಶಕದಲ್ಲಿ ಕ್ಷೀರಕ್ರಾಂತಿ ಎರಡಕ್ಕೆ ಶುರುವಾಯಿತು. ಇದು ಉದ್ದೇಶಗಳು ಒಳ್ಳೆಯದು, ಯಾಕಂದರೆ ಹೆಚ್ಚು ಆಹಾರ ಉತ್ಪಾದನೆ ಮಾಡಬೇಕು. ನಾವು ಬೇರೆ ದೇಶಗಳಿಂದ ಆಹಾರಗಳನ್ನು ಇಂಪೋರ್ಟ್ ಮಾಡ್ಕೊಳ್ಳೋಕ್ಕೆ ನಮ್ಮ ಹತ್ರ ದುಡ್ಡಿರಲಿಲ್ಲ. ನಾವು ಸ್ವಾವಲಂಬಿಗಳಾಗಬೇಕನ್ನೋ ದೃಷ್ಟಿಯಿಂದ ಈ ಹಸಿರು ಕ್ರಾಂತಿ ಮತ್ತು ಕ್ಷೀರಕ್ರಾಂತಿನ ಪ್ರಾರಂಭ ಮಾಡಿದ್ದು. ಆದರೆ ಇದು ಇದು ಏನಾಯಿತು ಅಂತ ಹೇಳಿದ್ರೆ, ಯಾವುದೇ ಒಂದು ಯೋಜನೆ ಮಾಡಿದಾಗ ಅಥವಾ ಒಂದು ಪಾಲಿಸಿ ತಂದಾಗ ಅದ್ರದ್ದು ಕೆಲವು ಲಿಮಿಟೇಷನ್ಸ್ ಹಾಕಿರ್ತಾರೆ ವಿಜ್ಞಾನಿಗಳು. ಹಸಿರು ಕ್ರಾಂತಿ ಪ್ರಾರಂಭ ಆದಾಗ ಅವ್ರೇನು ಹೇಳಿದಂದರೆ, ಹೈಬ್ರಿಡ್ ತಳಿ ಬೀಜಗಳನ್ನು ಪರಿಚಯ ಮಾಡಿದ್ರು, ಯಾಕಂದರೆ ಹೆಚ್ಚು ಇಳುವರಿ ಬರುತ್ತೆ ಅಂತ. ನಮ್ಮ ನಾಟಿ ತಳಿಗಳಲ್ಲಿ ಇಳುವರಿ ಕಡಿಮೆ ಇರ್ತಿತ್ತು. ಸೊ ಹೆಚ್ಚು ಇಳುವರಿ ತೆಗಿಬೇಕು, ಹೆಚ್ಚು ಆಹಾರ ಉತ್ಪಾದನೆ ಮಾಡಬೇಕಂದ್ರೆ ಸಹಜವಾಗಿ ನಮಗೆ ಈ ವಿದೇಶಗಳಲ್ಲಿ ಯುರೋಪಿಯನ್ ಕಂಟ್ರೀಸಲ್ಲಿ ಅವರು ಹೆಚ್ಚು ಬೆಳೆ ಇಳುವರಿ ಬರ್ತಕ್ಕಂಥ ಬೀಜಗಳನ್ನು ಪರಿಚಯ ಮಾಡಿದ್ರು, ತರಕಾರಿಯಿಂದ ಹಿಡಿದು ಸೊಪ್ಪಿಂದ ಹಣ್ಣುಗಳು ಪ್ರತಿಯೊಂದನ್ನು ಕೂಡ. ಆವಾಗ ಏನಾಯಿತು, ಹೈಬ್ರಿಡ್ ತಳಿಗಳು ಬಂದಾಗ ಅದು ತ್ವರಿತವಾಗಿ ಬೆಳೀಲಿಕ್ಕೆ ಬೇಕಾಗಿರತಕ್ಕಂಥ ಗೊಬ್ಬರಗಳೇನಿದೆ, ರಾಸಾಯನಿಕ ಗೊಬ್ಬರಗಳನ್ನು ಕೂಡ ಅವರೇ ಪರಿಚಯ ಮಾಡಿಸಿದರು. ಅದು ಪರಿಚಯ ಮಾಡಿಸಿದ ನಂತರ ಹೈಬ್ರಿಡ್ ತಳಿಗಳಿಗೆ ಈ ರೋಗಗಳು ಬರೋಕ್ಕೆ ಶುರುವಾಯಿತು. ರೋಗಗಳು ಬರೋಕ್ಕೆ ಶುರು ಮಾಡಿದ್ಮೇಲೆ ಏನಾಯ್ತಂದರೆ, ಅದಕ್ಕೆ ಔಷಧಿಗಳು ಬೇಕಾಗಿರೋ ಔಷಧಿಗಳು ಕೂಡ ಅವರೇ ಕೊಡೋಕ್ಕೆ ಶುರು ಮಾಡಿದ್ರು. ಸೊ ಇದರಿಂದ ಏನಾಯಿತು ಅಂದರೆ, ಹೆಚ್ಚು ಬೆಳೆ ಬೆಳಿತೀವಲ್ಲ ಗೊಬ್ಬರಗಳು ಹಾಕಿದ್ರೆ ಅಂತೇಳಿ ರೈತರಿಗೆ ಆಸೆ ಪಟ್ಟು ಏನು ಮಾಡಿದ್ರು ಅಂದರೆ, ನಮ್ಮ ನಾಟಿ ದನಗಳನ್ನು ದೇಶಿ ಹಸುಗಳನ್ನು ಸಾಕೋದನ್ನ ಕಡಿಮೆ ಮಾಡಿಬಿಟ್ರು. ಹೆಚ್ಚು ಹೆಚ್ಚು ಈ ಒಂದು ರಾಸಾಯನಿಕ ಗೊಬ್ಬರಗಳ ಮೇಲೆ, ಅದು ಹೆಚ್ಚು ಆ ಬೀಜದ ಮೇಲೆ ಮತ್ತು ಆ ಬರ್ತಕ್ಕಂಥ ಕಾಯಿಲೆಗಳ ಔಷಧಿಗಳ ಮೇಲೆ ಡಿಪೆಂಡ್ ಆಗೋಕ್ಕೆ ಶುರು ಮಾಡಿದ್ರು. ಸೊ ಕ್ರಮೇಣ ರೈತರು ಈ ಹಸುಗಳನ್ನು ಸಾಕೋದು ಒಂದು ಬರ್ಡನ್ ಅಂತ ಹೇಳ್ಬಿಟ್ಟು ಅದನ್ನು ಸಹಜವಾಗಿ ಎತ್ತುಗಳನ್ನು ಹಸುಗಳನ್ನ ಸಾಕೋದು ಕಡಿಮೆ ಮಾಡ್ಕೊಂಬಿಟ್ರು. ಯಾಕಂದ್ರೆ ಅವಾಗ ಉಮ್ಮಡಿ ಕುಟುಂಬಗಳಿರ್ತಿದ್ದು ಯಾರಾದರೂ ಒಂದೊಂದು ಕೆಲಸ ಮಾಡೋರು. ಯಾವಾಗ ಬರೀ ಗಂಡ ಹೆಂಡತಿ ಮಕ್ಕಳು ಇರ್ತಾ ಶುರುವಾಯಿತು, ಆವಾಗ ಹಸುಗಳು ಅನ್ನೋದು ಒಂದು ಬರ್ಡನ್ ಥರ ಮಾಡ್ಕೊಂಬಿಟ್ರು. ಕ್ಷೀರಕ್ರಾಂತಿ ಪ್ರಾರಂಭ ಆದಾಗ ಏನಾಯ್ತು ಅಂತ ಹೇಳಿದ್ರೆ, ಹೆಂಗೂ ಹೆಚ್ಚು ಹಾಲು ಕೊಡೋ ತಳಿಗಳಿದಾವೆ ಅಂತ ಹೇಳ್ಬಿಟ್ಟು ಆ ತಳಿಗಳನ್ನು HF ಹಸುಗಳನ್ನ ಸಾಕೋಕ್ಕೆ ಶುರು ಮಾಡಿದ್ರು. ನಮ್ಮ ನಾಟಿ ತಳಿಗಳಿಗೆ ಇನ್ಸಮಿನೇಷನ್ ಮಾಡಿಸೋರು, ಆದರೆ ಹುಟ್ಟಿರ್ತಕ್ಕಂಥ ಮಿಶ್ರತಳಿ ರಾಸುಗಳನ್ನು ಬೆಳೆಸ್ಕೊಂಡು ಹೆಚ್ಚು ಹಾಲು ಉತ್ಪಾದನೆ ಮಾಡೋಕ್ಕೆ ಶುರು ಮಾಡಿದ್ರು. ಆದರೆ ಇದ್ರ ಪರಿಣಾಮ ಏನಾಯ್ತು ಅಂತ ಹೇಳಿದ್ರೆ, ಆ ರಾಸುಗಳ ಕ್ರಮೇಣ ರೋಗ ನಿರೋಧಕ ಶಕ್ತಿ ಕಡಿಮೆ ಮಾಡಿಕೊಂಡು ಹೆಚ್ಚು ಹೆಚ್ಚು ರೋಗಗಳು ಬರೋಕ್ಕೆ ಶುರುವಾಯಿತು. ಈ ರೀತಿ ಒಂದು ಕಡೆ ಕೃಷಿನಲ್ಲಿನೂ ಕೂಡ ರೋಗಗಳು ಜಾಸ್ತಿ ಆಯಿತು, ಹೈನುಗಾರಿಕೆಯಲ್ಲಿ ಬರ್ತಕ್ಕಂಥ ರಾಸುಗಳು ಕೂಡ ಈ ಕಾಯಿಲೆಗಳು ಜಾಸ್ತಿ ಆಗ್ತಾ ಬಂತು. ಇದರಿಂದ ಪರಿಣಾಮ ಏನಪ್ಪ ಅಂದರೆ, ಹೆಚ್ಚು ಹೆಚ್ಚು ಔಷಧಿಗಳ ಬಳಕೆ ಶುರುವಾಯಿತು. ಈ ಇಂಗ್ಲೀಷ್ ಔಷಧಿಗಳು ಮತ್ತು ಪೆಸ್ಟಿಸೈಡ್ಸ್ ಬಳಕೆ ಮಾಡೋಕ್ಕೆ ಶುರು ಮಾಡಿದ್ಮೇಲೆ, ನಾವು ತಿನ್ನೋ ಆಹಾರ ಪದಾರ್ಥದಲ್ಲಿ ಕುಡಿಯೋ ಹಾಲಿನಲ್ಲಿ ಈ ಔಷಧಿಗಳು ಬರೋಕ್ಕೆ ಹೆಚ್ಚು ಜಾಸ್ತಿ ಆಯಿತು. ಇದರಿಂದ ಮನುಷ್ಯರ ಆರೋಗ್ಯದ ಮೇಲೆ ಪರಿಣಾಮ ಉಂಟಾಗಕ್ಕೆ ಶುರುವಾಯಿತು. ಸೊ ಈ ಕಾರಣದಿಂದ ಯಾವಾಗ ಈ ಒಂದು ವಿದೇಶಿ ಕಂಪ್ನಿಗಳು ಏನು ಒಂದು ಹುನ್ನಾರ ಹಾಕಿರ್ತಾರೆ, ಅವ್ರ ಬಿಸ್ನೆಸ್ ಡೆವಲಪ್ ಆದರೆ ಸಾಕು, ರೈತರ ಪರಿಸ್ಥಿತಿ ಯಾರೂ ತಲೆ ಕೆಡಿಸ್ಕೊಳ್ತಿರಲಿಲ್ಲ. ಇದಕ್ಕೆ ಪೂರಕವಾಗಿ ನಮ್ಮ ಸರ್ಕಾರಗಳು ಮತ್ತು ಅಧಿಕಾರಿಗಳು ಕೂಡ ಅವ್ರಿಗೆ ಹೆಚ್ಚು ಸಪೋರ್ಟ್ ಕೊಟ್ಟಿದ್ದರಿಂದ ಇವತ್ತು ಪರಿಸ್ಥಿತಿ ಏನಾಗಿದೆ ಅಂದರೆ, ರೈತರು ಪ್ರತಿಯೊಂದಕ್ಕೂ ಅವ್ರ ಮೇಲೆ ಡಿಪೆಂಡ್ ಆಗ್ಬೇಕು, ಅವ್ರ ಮೇಲೆ ಡಿಪೆಂಡ್ ಆಗಿಲ್ಲ ಅಂದರೆ ಇವ್ರು ರೈತನ ಬದುಕೋಕ್ಕೆ ಸಾಧ್ಯ ಇಲ್ಲ. ಸೊ ಆ ರೀತಿ ಒಂದು ಪರಿಸ್ಥಿತಿ ಬಂದುಬಿಟ್ಟಿದೆ. ಸೊ ಈಗ ಅದಕ್ಕೆ ಕೃಷಿಗೆ ಮತ್ತೆ ನಾವು ಪುನರ್ಜೀವನ ಮಾಡಬೇಕು. ಪುನರ್ಜೀವನ ಯಾಕೆ ಮಾಡ್ಬೇಕಂದ್ರೆ, ಮಣ್ಣನ್ನೆಲ್ಲ ನಾಶ ಮಾಡಿಬಿಟ್ಟಿದೆ, ಮಣ್ಣಿನ ಆರೋಗ್ಯನೇ ಇಲ್ಲ ಮಣ್ಣಿಗೆ. ಆರೋಗ್ಯ ಇಲ್ಲದಿರೋ ಮಣ್ಣಿನಲ್ಲಿ ನಾವು ಏನು ಬೆಳೆದ್ರೂ ಕೂಡ ಅದು ಅನಾರೋಗ್ಯನೇ ಬರುತ್ತೆ. ವಿಷ ಹಾಕಿ ನಾವು ಅಮೃತ ಬೆಳೀಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಈ ಒಂದು ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಏನು ನಮ್ಮ ಸುಭಾಷ್ ಪಾಳೇಕರ್ ಅವರು 30 ವರ್ಷಗಳ ಹಿಂದೆನೇ ಇದ್ರ ಒಂದು ಪರಿಸ್ಥಿತಿ ತಿಳ್ಕೊಂಡಿದ್ರು ಅವರು. ಮುಂದಿನ ದಿನಗಳಲ್ಲಿ ರೈತರ ಪರಿಸ್ಥಿತಿ ಭಾಳ ಕಷ್ಟ ಬರುತ್ತೆ, ಇದನ್ನು ಅವಾಯ್ಡ್ ಮಾಡಬೇಕಂದ್ರೆ ರೈತರಿಗೆ ತಿಳುವಳಿಕೆ ಕೊಡಬೇಕು, ರಸಗೊಬ್ಬರಗಳನ್ನು ಔಷಧಿಗಳನ್ನು ಉಪಯೋಗಿಸೋದನ್ನ ಅವಲಂಬನೆ ಕಡಿಮೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅವರು ಈ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಸಹಜ ಕೃಷಿನ ಮಾಡಿ ಹೋಗಬೇಕು. ಇದಕ್ಕೆ ನಮ್ಮ ದೇಶೀಯ ಹಸುಗಳು ಸಾಕೋದು ಭಾಳ ಮುಖ್ಯ. ಒಂದು ಹಸುನ ಸಾಕಿದ್ರೆ 5 ಎಕರೆ 10 ಎಕರೆಗೆ ಬೇಕಾಗೋದಷ್ಟು ಗೊಬ್ಬರನ ನಾವು ತಯಾರು ಮಾಡ್ಕೋಬೋದು ಮನೆಯಲ್ಲೇ. ಇದರಿಂದ ರೈತರನ್ನ ಔಷಧಿ ಅಂಗಡಿಗಳಿಗೆ ಗೊಬ್ಬರದ ಅಂಗಡಿಗಳನ್ನು ದೂರ ಮಾಡಬೇಕು ಅನ್ನೋ ಉದ್ದೇಶದಿಂದ ಅವರು 30-40 ವರ್ಷಗಳು ಸತತವಾಗಿ ಹೋರಾಟ ಮಾಡಿ ಇಡೀ ಜೀವನನೇ ಅದಕ್ಕೆ ಮುಡಿಪಿಟ್ರು. ಸೊ ಈಗ ಸರ್ಕಾರಗಳೆಲ್ಲ ಎಚ್ಚೆತ್ತುಕೊಂಡು ಈಗ ಆರ್ಗ್ಯಾನಿಕ್ ಫಾರ್ಮಿಂಗ್ ಬಗ್ಗೆನೇ ಹೆಚ್ಚು ಒಲವು ಕೊಡ್ತಾ ಇದ್ದಾರೆ. ಸೊ ದೇಶಿ ಹಸುಗಳನ್ನು ಸಾಕೋದ ಕಡೆ ಹೆಚ್ಚು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಸೊ ದೇಶಿ ಹಸುಗಳಲ್ಲಿ ಬರ್ತಕ್ಕಂಥ ಈ ಸಗಣಿ
ಸಗಣಿಯನ್ನು ನಾವು ಉತ್ತಮ ಗೊಬ್ಬರಗಳಾಗಿ ನಾವು ಮೇಲು ಗೊಬ್ಬರಗಳಾಗಿ ನಾವು ತಯಾರು ಮಾಡಿಕೊಂಡ್ರೆ ಸೊ ಅದರಿಂದ ಭೂಮಿಗೆ ಬೇಕಾಗಿರ್ತಕ್ಕಂಥ ಆಹಾರ ಸಿಗುತ್ತೆ ಗೊಬ್ಬರಗಳು. ನಾವು ರಾಸಾಯನಿಕ ಗೊಬ್ಬರಗಳ ಮೇಲೆ ಅವಲಂಬನೆ ಮಾಡೋ ಅವಶ್ಯಕತೆ ಇಲ್ಲ ಒಂದು ರೀತಿ. ಮತ್ತು ಗಂಜಾಳ ಏನು ಬರುತ್ತೆ, ಗಂಜಾಳದಲ್ಲಿ ಕೂಡ ಔಷಧಿಗಳನ್ನು ತಯಾರು ಮಾಡಿಕೊಂಡು ಆ ಬೆಳೆಗಳಿಗೆ ನಾವು ಉಪಯೋಗಿಸೋದ್ರಿಂದ ಈ ಔಷಧಿಗಳ ಮೇಲೆ ಅವಲಂಬನೆ ಮಾಡೋದು ಕೂಡ ಕಡಿಮೆ ಆಗುತ್ತೆ. ಸೊ ಈ ರೀತಿ ಈ ನ್ಯಾಚುರಲ್ ಇಮ್ಯುನಿಟಿ ಬರೀ ಮನುಷ್ಯರಿಗಷ್ಟೇ ಅಲ್ಲ, ಪ್ರಾಣಿಗಳಿಗೂ ಅಷ್ಟೇ ಮತ್ತು ಗಿಡಗಳಿಗೂ ಅಷ್ಟೇ. ಈ ನ್ಯಾಚುರಲ್ ಇಮ್ಯುನಿಟಿ ಬಂದಾಗ ಇನ್ನೇ ನಾವು ನಾಟಿ ತಳಿಗಳು ಇವತ್ತು ಕೂಡ ಯಾವುದೇ ರೋಗಗಳು ಬರೋದಿಲ್ಲ. ಯಾಕೆ ಈ ಹೈಬ್ರಿಡ್ ತಳಿಗಳು ಬರ್ತವೆ ಕಾರಣ, ಯಾಕಂದರೆ ಭೂಮಿನಲ್ಲಿ ಸತ್ವ ಇಲ್ಲ. ಹಾಗಾಗಿ ಭೂಮಿನ ಸತ್ವಯುತಗೊಳಿಸಿದ್ರೆ, ಮಣ್ಣನ್ನು ಸತ್ವಯುತಗೊಳಿಸಿದರೆ ನಾವು ಮಣ್ಣಿನಲ್ಲಿ ಬೇರ್ತಕ್ಕಂಥ ಯಾವುದೇ ಬೆಳೆಗಳು ಕೂಡ ಇಳುವರಿ ಚೆನ್ನಾಗಿ ಬರುತ್ತೆ, ರೋಗಗಳು ಬರೋದು ಆಟೋಮೆಟಿಕ್ ಕಡಿಮೆ ಆಗುತ್ತೆ. ಸೊ ಮುಂದಿನ ನಾವು ಆ ಬರ್ತಕ್ಕಂಥ ಬೆಳೆ ಉತ್ಪನ್ನಗಳು ಏನಿರುತ್ತವೆ, ಧಾನ್ಯಗಳಿರ್ಬೋದು, ಹಣ್ಣು ತರಕಾರಿ ಕೂಡ ಮನುಷ್ಯನ ಆರೋಗ್ಯಕ್ಕೆ ಹೆಚ್ಚು ಪರಿಣಾಮಕಾರಿಯಾಗುತ್ತೆ, ಸತ್ವಯುತವಾಗಿರ್ತವೆ, ರುಚಿಯಾಗಿರ್ತವೆ ಅಂತೇಳಿ ಈಗೆಲ್ಲ ಕೂಡ ಗ್ರಾಹಕರು ಕೂಡ ನಗರಗಳಲ್ಲಿ ಹೆಚ್ಚು ಹೆಚ್ಚು ಆರ್ಗ್ಯಾನಿಕ್ ಮೇವು ಆರ್ಗ್ಯಾನಿಕ್ ಧಾನ್ಯಗಳಿರ್ಬೋದು, ಹಣ್ಣು ತರಕಾರಿ ಸಿಕ್ಕರೆ ಹೆಚ್ಚು ಬೆಲೆ ಕೊಟ್ಟು ತಗೊಳ್ತಾರೆ. ಇವತ್ತು ಹಾಲಿಗೆ, ದೇಸಿ ಹಾಲಿಗೆ ಇವತ್ತು 100 ರೂಪಾಯಿ ಕೊಟ್ಟು ನಗರಗಳಲ್ಲಿ ಕುಡಿತಾರೆ, ಅದೇ ಹಳ್ಳಿಗಳಲ್ಲಿ 25 ರೂಪಾಯಿ ರೇಟ್ ಕೊಡೋದು ಸಿಗೋದಿಲ್ಲ. ಸೊ ಅದರಿಂದ ಕ್ರಮೇಣ ಹೆಚ್ ಎಫ್ ಹಸುಗಳಿರ್ಬೋದು, ದೇಸಿ ಹಸುಗಳಿರ್ಬೋದು, ಆ ಹಸುಗಳಿಗೆ ನಾವು ಆರೋಗ್ಯಾನಿಕ ಮೇವುಗಳನ್ನು ಬೆಳೆದು ಹಾಕೋದ್ರಿಂದ ಅವುಗಳಿಂದ ಬರ್ತಕ್ಕಂಥ ಹಾಲುಗಳು ಉತ್ಪನ್ನಗಳೇ ಆರೋಗ್ಯಕರವಾಗಿರ್ತವೆ. ಸೊ ಈ ದೃಷ್ಟಿಯಲ್ಲಿ ಏನು ಸರ್ಕಾರ ಇವತ್ತು ಒಂದು ನೀತಿ ಮಾಡಿದೆ, ದೇಸಿ ಹಸುಗಳನ್ನು ಸಂರಕ್ಷಣೆ ಮಾಡಬೇಕು. ಸೊ ಪ್ರತಿಯೊಬ್ಬ ರೈತರು ಕೂಡ 1 ಅಥವಾ 2 ಹಸುಗಳನ್ನು ಸಾಕ್ಕೊಂಡು ಅವುಗಳಿಂದ ಸಗಣಿ ಮತ್ತು ಮೂತ್ರ ಏನು ಬರ್ತದೆ ಅದನ್ನು ಗೊಬ್ಬರಗಳಾಗಿ ಔಷಧಿಗಳಾಗಿ ಪರಿವರ್ತನೆ ಮಾಡಿಕೊಂಡ್ರೆ ಮನೆಗಳಲ್ಲೇ ಔಷಧಿ ಅಂಗಡಿಗಳಿಗೆ ರಾಸಾಯನಿಕ ಗೊಬ್ಬರಗಳ ಅಂಗಡಿಗೆ ಹೋಗಿ ಅವ್ರನ್ನ ಉದ್ಧಾರ ಮಾಡೋದು ತಪ್ಪುತ್ತದೆ. ಸೊ ರೈತರು ಉದ್ಧಾರ ಆಗ್ತಾರೆ, ರೈತರು ಏನು ಗೊಬ್ಬರಗಳಿಗೆ ರಾಸಾಯನಿಕ ಗೊಬ್ಬರಗಳಿಗೆ ಔಷಧಿಗಳು ಖರ್ಚು ಮಾಡ್ತಾರೆ ಆ ದುಡ್ಡನ್ನು ಉಳಿಸ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಸೊ ಈ ರೀತಿ ರೈತರ ಆದಾಯನೂ ಚೆನ್ನಾಗಾಗುತ್ತೆ, ರೈತರು ಬೆಳೀತಕ್ಕಂಥ ಉತ್ಪನ್ನಗಳಿಗೆ ಒಳ್ಳೆ ದರ ಸಿಗುತ್ತೆ. ಸೊ ಈಗಾಗಲೇ ಬೇರೆ ದೇಶಗಳಲ್ಲಿ, ವಿದೇಶಗಳಲ್ಲಿ 10 ವರ್ಷದ ಹಿಂದೆಯೇ ಆರ್ಗ್ಯಾನಿಕ್ ಫಾರ್ಮಿಂಗ್ ಶುರು ಮಾಡಿದ್ದಾರೆ. ನಮ್ಮ ದೇಶೀಯ ನಾಟಿ ಹಸುಗಳನ್ನೆಲ್ಲ ತೊಗೊಂಡೋಗೋ ಅದ್ರ ಸಗಣಿ ಗಂಜಾಳ ಮೂತ್ರದಿಂದ ಅವರು ಔಷಧಿಗಳು ತಯಾರು ಮಾಡಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಕೃಷಿ ಮಾಡ್ತಾ ಇದ್ದಾರೆ. ಸೊ ಅವರು ಆರೋಗ್ಯಕರವಾದ ಬೆಳೆಗಳನ್ನ ಬೆಳೀತಾ ಇದ್ದಾರೆ, ಆದರೆ ಅವ್ರು ಬ್ಯಾನ್ ಮಾಡಿರೋ ಔಷಧಿಗಳನ್ನ ರಾಸಾಯನಿಕ ತಂದು ನಮ್ಮ ತಲೆ ಮೇಲೆ ಸುರಿತಾ ಇದ್ದಾರೆ. ಅದಕ್ಕೆ ತಕ್ಕಂಥ ನಮ್ಮ ಸರ್ಕಾರಿ ಪಾಲಿಸಿಗಳು ಇರೋದ್ರಿಂದ ಸೊ ರೈತರು ಭಾಳ ಎಷ್ಟೇ ದುಡ್ಡು ಸಂಪಾದನೆ ಮಾಡಿದ್ರು ಕೂಡ ರೈತನ ಸಾಲಗಳು ತೀರಿಸಲಾರ್ದೇ ಆತ್ಮಹತ್ಯೆಗೆ ಇವತ್ತು ಶರಣ ಆಗ್ತಿದ್ರೆ ಅದನ್ನು ತಪ್ಪಿಸ್ಬೇಕಾದ್ರೆ ನಮ್ಮ ಗೋವು ಆಧಾರಿತ ಕೃಷಿಯನ್ನು ಕಡೆಯದೇ ಹೆಚ್ಚು ಒಲವು ಕೊಡೋದು ಭಾಳ ಮುಖ್ಯ. ಸೊ ಈ ನಿಟ್ಟಿನಲ್ಲಿ ನಮ್ಮ ಕರ್ನಾಟಕದ ವರ್ತೂರು ನಾರಾಯಣ ರೆಡ್ಡಿ ಅವರು ಕೂಡ ಹಲವಾರು ವರ್ಷಗಳಿಂದ ಅವರು ಈ ಸಹಜ ಕೃಷಿ ಬಗ್ಗೆನೇ ಹೆಚ್ಚು ಅವರು ಒತ್ತು ಕೊಟ್ಟು ರೈತರಿಗೆ ತರಬೇತಿ ಕೊಡ್ತಾಯಿದ್ರು. ಈಗ ಅವರು ಮಕ್ಕಳು ಅದನ್ನು ಮುಂದುವರಿಸಿದ್ದಾರೆ. ಸೊ ಈ ರೀತಿ ಸುಭಾಷ್ ಪಾಳೇಗಾರ ಅವರ ಒಂದು ಜೀರೋ ಫಾರ್ಮಿಂಗ್ ಅಥವಾ ಸಹಜ ಕೃಷಿ ಇರ್ಬೋದು, ಅದನ್ನು ಪ್ರೀಡಾಗಲೇ ಅನೇಕ ರಾಜ್ಯಗಳಲ್ಲಿ ಅಳವಡಿಸ್ಕೊಡ್ತಾ ಇದ್ದಾರೆ. ನಮ್ಮ ಕರ್ನಾಟಕ ರಾಜ್ಯ ಏನಿದೆ ಇದು 7ನೇ ಸ್ಥಾನದಲ್ಲಿದೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡೋದ್ರ ಬಗ್ಗೆ. ಸೊ ಈ ನಿಟ್ಟಿನಲ್ಲಿ ಎಲ್ಲ ರೈತರು ಕೂಡ ಇದನ್ನು ಒಬ್ಬೊಬ್ಬರು ಅಲ್ಲೊಬ್ಬರು ಮಾಡೋದಕ್ಕಿಂತ ಸಾಮೂಹಿಕವಾಗಿ ರೈತರು ಎಲ್ಲರೂ ಕೂಡ ಇದನ್ನು ಅಡಾಪ್ಟ್ ಮಾಡ್ಕೊಳ್ಳೋದ್ರಿಂದ ಈ ಮಲ್ಟಿನ್ಯಾಷನಲ್ ಕಂಪ್ನಿಗಳನ್ನ ನಾವು ಉದ್ಧಾರ ಮಾಡೋದಕ್ಕಿಂತ ನಮ್ಮನ್ನು ನಾವು ಉದ್ಧಾರ ಮಾಡ್ಕೊಳ್ಳೋಕೆ ರೈತರ ಮುಂದಕ್ಕೆ ಬರಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ.